ಬಾಲಿವುಡ್ ಕ್ವೀನ್ ಅಂತಾನೆ ಕರೆಸ್ಕೊಳ್ಳುವಂಥ ಕಂಗನಾರನ್ನು ಅವತ್ತು ತಮ್ಮ ಅದ್ಭುತ ಆ್ಯಕ್ಟಿಂಗ್ ಮೂಲಕ ಬಾಲಿವುಡ್ನ ಆಳ್ತಾ ಇದ್ದಾರೆ. ಕ್ವೀನ್, ಫ್ಯಾಷನ್, ತನುವೆಟ್ಸ್, ಮನು ಅಂತ ಚಿತ್ರಗಳ ಮೂಲಕ ಸ್ಟಾರ್ ನಟ ನಟಿಯರನ್ನ ಹಿಂದಕ್ಕಾಕಿ ಮುನ್ನುಗ್ತಾ ಇದ್ದಾರೆ. ಹೀಗೆ ಖಾನ್ ಕಪೂರ್ಗಳ ಮಧ್ಯೆ ಹೀರೋಯಿನ್ಗೂ ಡಿಮ್ಯಾಂಡ್ ಇದೆ ಅಂತ ಸಾಬೀತುಪಡಿಸಿರೋ ಕಂಗನಾ ಈಗೊಂದು ಸೆನ್ಸೇಷನಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಗಮನಿಸಿ ಸ್ಯಾಂಡಲ್ವುಡ್ ಮಂದಿ ಸ್ವಲ್ಪ ಅಚ್ಚರಿಯಾಗಿದ್ದಾರೆ. ಯಾಕಂದರೆ ಇಂಥ ನಿರ್ಧಾರವನ್ನು ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್ ಅವರು ಕೂಡ ಯಾವಾಗಲೂ ಕೈಗೊಂಡಿದ್ರು. ಹೀಗಾಗಿ ಹುಚ್ಚಾ ವೆಂಕಟ್ ಅವರಂತೆ ಕಂಗನಾ ಕೂಡ ಒಂದು ವಿಷಯದಲ್ಲಿ ಇಂಡಸ್ಟ್ರಿ ವಿರುದ್ಧ ಸಿಡಿದಿದ್ದಾರೆ. ನನ್ನ ಮಗಂದ್ ಐಟಮ್ ಸಾಂಗ್ ಬ್ಯಾನ್ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲೆಲ್ಲ ಹುಚ್ಚಾ ವೆಂಕಟ್ ಘೋಷಣೆ ಕೂಗ್ತಾರೆ. ಆದರೆ ವೆಂಕಟ್ ಅವರ ಬೇಡಿಕೆ ನಿಲುವಿಗೆ ಯಾರೂ ಮನ್ನಣೆ ನೀಡ್ತಾ ಇಲ್ಲ. ಪ್ರತಿಯೊಂದು ಚಿತ್ರದಲ್ಲೂ ಐಟಂ ಹಾಡು ಬಳಸ್ತಾನೆ ಇದ್ದಾರೆ. ಅರೆಬರೆ ಕಾಸ್ಟ್ಯೂಮ್ ತೊಟ್ಟು ನಟಿಯರು ಕುಣಿಯುತ್ತಲೇ ಇದ್ದಾರೆ. ಇದೇ ವಿಚಾರಕ್ಕೆ ಈಗ ಕಂಗನಾ ಕೂಡ ಆಕ್ರೋಶಗೊಂಡಿದ್ದಾರೆ. ನನಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಚಿತ್ರ ಮಾಡಬೇಕು ಅನ್ನೋ ಆಸೆ ಇಲ್ಲ, ಅಂತೆಯೇ ಸಿನಿಮಾಗಳಲ್ಲಿ ಬರೋ ಐಟಂ ಸಾಂಗ್ಗಳಿಗೆ ನನ್ನ ವಿರೋಧ ಇದೆ, ಆದರೆ ಅವುಗಳ ಮೇಲೆ ನಿರ್ಬಂಧ ಹೇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಟಿ ವಿ ಸಂದರ್ಶನದಲ್ಲಿ ಕಂಗನಾ ರನೌತ್ ಹೇಳ್ಕೊಂಡಿದ್ದಾರೆ. ನಾನಂತೂ ಐಟಂ ಸಾಂಗ್ ಮಾಡಲ್ಲ, ಇದು ಮಾಡದೆ ಕೂಡ ಯಶಸ್ಸು ಕಾಣಬಹುದು ಅಂತ ಲೇಡಿ ಬಾಂಡ್ ಕಿಡಿಕಾರಿದ್ದಾರೆ. ಸದ್ಯ ಮಣಿಕರ್ಣಿಕಾ ಚಿತ್ರದಲ್ಲಿ ಕಂಗನಾ ಆ್ಯಕ್ಟ್ ಮಾಡ್ತಿದ್ದು ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಕುರಿತಾದಂಥ ಸಿನಿಮಾ. ಇದರ ಜೊತೆಗೆ ಮೆಂಟಲ್ ಹೇಕ್ಯಾ ಅನ್ನೋ ಒಂದು ಮತ್ತೊಂದು ವಿಭಿನ್ನ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.